मोहन कुमार, मोहन कुमार, मोहन कुमार। मिस्टर मोहन कुमार, कोर्ट इन कटकटे निंतिरो ई व्यक्ति कोले माडिदन्न नीवु कण्णारे नोडिद्रि अल्ल? नानु नोडलिल्ल। नोडलिल्ल? मिस्टर मोहन कुमार, दयविट्टु सरियागि नोडि हेळि, नानु केळ्तिरोदु ईत कोले माडिरो विषयन? ननगे गोत्तिल्ल। ಹಾಗಾದ್ರೆ ನೀವು ಕೋರ್ಟ್ಗೆ ಯಾಕೆ ಬಂದ್ರಿ? ಪೊಲೀಸ್ನವರು ಹೇಳ್ಕೊಂಡು ಬಂದ್ರು ಬಂದೆ. ಎಲ್ಲಿಂದ ಹೇಳ್ಕೊಂಡು ಬಂದ್ರು? ಕ್ಲಬ್ ಅಲ್ಲಿ. ಅಲ್ಲಿಗೆ ನೀವು ಯಾರ ಜೊತೆ ಹೋಗಿದ್ರಿ? ಒಬ್ಬನೇ ಹೋಗಿದ್ದೆ. ಐ ಸೀ. ಕೊಲೆಯಾದ ಭಾಸ್ಕರ್ ನಿಮ್ಮ ಸ್ನೇಹಿತನಾ? ಇಲ್ಲ, ಅವನು ಯಾರೋ ನನಗೆ ಗೊತ್ತೇ ಇಲ್ಲ. ಕೊಲೆಯಾದಾಗ ನೀವು ಕ್ಲಬ್ನಲ್ಲೇ ಇದ್ರಾ? ಹಾ, ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೊರಡೋದ್ರಲ್ಲಿದ್ದೆ. ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಸಾಧಾರಣವಾಗಿ ಟ್ಯಾಕ್ಸಿನಲ್ಲಿ ಹೋಗ್ತೀರಲ್ಲ, ನಡ್ಕೊಂಡು ಹೋಗ್ತೀರಾ? ಸ್ಕೂಟ್ರಲ್ಲಿ ಹೋಗ್ತಿದ್ದೆ. ಸ್ಕೂಟರ್ ನಿಮ್ಮದೇನಾ? ನನ್ನ ಫ್ರೆಂಡ್ ಭಾಸ್ಕರ್ದು. ಇವರಾನಾ? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಈತ ವಿದ್ಯಾವಂತ, ಇಂಥ ಪವಿತ್ರವಾದ ಸ್ಥಳದಲ್ಲಿ ಹಣಕ್ಕೋಸ್ಕರ ತನ್ನನ್ನು ತಾನೇ ಮಾರ್ಕೊಂಡು ತಾನು ಹೇಳಿ ಸಾಕ್ಷಿನ ತಾನೇ ಕಾಂಟ್ರಡಿಕ್ಟ್ ಮಾಡ್ತಿದ್ದಾರೆ. ಮಿಸ್ಟರ್ ಮೋಹನ್ ಕುಮಾರ್, ಆತ್ಮಸಾಕ್ಷಿ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳಿದ್ರಾ ಅನ್ನೋದು ಸಾಬೀತಾಗಿದೆ. ಈಗಲಾದರೂ ನಿಜ ಹೇಳಿ, ಆರೋಪಿ ನಿಮಗೆ ಮೊದಲೇನೇ ಗೊತ್ತಾ? ಗೊತ್ತಿಲ್ಲ. ಆತ ಒಂದು ವ್ಯಕ್ತಿನ ಕೊಲೆ ಮಾಡಿದ್ದಾರೆ ಅನ್ನೋದಾದರೂ ಗೊತ್ತಾ? ಗೊತ್ತಿಲ್ಲ. ಆತ ಯಾವ ಆಯುಧದಿಂದ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾ? ಗೊತ್ತಿಲ್ಲ. ಕೊಲೆಯಾದ ಎಷ್ಟು ಹೊತ್ತು ಪೊಲೀಸ್ನವರು ಬಂದ್ರು ಅನ್ನೋದು ಗೊತ್ತಾ? ಗೊತ್ತಿಲ್ಲ. ನಿಮ್ಮ ಮದುವೆ ಆಗಿದೆ ಅನ್ನೋದು ಗೊತ್ತಾ? ಗೊತ್ತಿಲ್ಲ. ಆರ್ಡರ್, ಆರ್ಡರ್. ಯುವರ್ ಆನರ್, ಈತ ಕೇಳಿದ ಎಲ್ಲಾ ಪ್ರಶ್ನೆಗೂ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋ ಉತ್ತರ ಹೇಳಿ ನಿಜಾನ ಮುಚ್ಚಿಡೋಕೆ ಮಾಡ್ತಿರೋ ಪ್ರಯತ್ನ ನೋಡಿದ್ರೆ ಕೊಲೆ ಮಾಡಿದ ವ್ಯಕ್ತಿಗೆ ಈತ ಶಾಮಿಲ್ ಆಗಿದ್ದಾನೆ ಅನ್ನೋದು ಸ್ಪಷ್ಟಪಡಿಸುತ್ತೆ. ಬಹುಶಃ ಈತನೇ ಕೊಲೆ ಮಾಡಿರೋಕ್ಕೂ ಸಾಧ್ಯ. ನಾನು ಕೊಲೆಗಾರನ ಜೊತೆ ಶಾಮಿಲ್ ಆಗಿಲ್ಲ. ಯುವರ್ ಆನರ್, ಇದುವರೆಗೂ ನಾನು ಹೇಳಿದ್ದು ಈ ಸತ್ಯಮೂರ್ತಿ ಅವರ ಲಾಯರ್ ಹೇಳ್ಕೊಟ್ಟಿದ್ದನ್ನ ಈಗ ನಿಜ ಹೇಳ್ತೀನಿ. ಯುವರ್ ಆನರ್, ಭಾಸ್ಕರನ್ನ ಕೊಲೆ ಮಾಡಿದ್ದು ಈ ಪ್ರದೀಪನೇ. ಅದನ್ನ ನಾನೇ ಕಣ್ಣಾರ ನೋಡಿದ್ದೀನಿ. ಅವನನ್ನ ಪೊಲೀಸ್ ಹಿಡ್ಕೊಟ್ಟಿದ್ದು ನಾನೇ. ಎಸ್ ಯುವರ್ ಆನರ್. ನನ್ನ ಮುಖ ನೋಡ್ಕೊಂಡೆ, ನನಗೆ ವ್ಯತಿರಿಕ್ತವಾಗಿ ಸುಳ್ಳು ಸಾಕ್ಷಿನ ಪಬ್ಲಿಕ್ ಆಗಿ ಕೋರ್ಟ್ನಲ್ಲಿ ಹೇಳಿದ್ರಲ್ಲ, ಇದರಿಂದ ನನಗೆಷ್ಟು ಅವಮಾನವಾಗುತ್ತೆ, ನಾನು ನಂಬ್ಕೊಂಡಿರೋ ವೃತ್ತಿಗೆ ಅದೆಷ್ಟು ಅಗೌರವಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ರ? ಇಷ್ಟಕ್ಕೂ ಕೊಲೆ ಮಾಡಿದವನ ಪರವಾಗಿ ಸಾಕ್ಷಿ ಹೇಳೋ ಅಗತ್ಯವಾದ್ರೂ ಏನಿತ್ತು? ಹಣ, ಹಣದ ಅಗತ್ಯ. ಈ ಪ್ರಪಂಚದಲ್ಲಿ ನನಗೂ ನಿನಗೂ ಮಾತ್ರ ಅಲ್ಲ ಲಕ್ಷ್ಮಿ, ಪ್ರತಿಯೊಬ್ಬ ಮನುಷ್ಯನಿಗೂ ಮುಖ್ಯವಾಗಿ ಬೇಕಾಗಿರೋದು ಹಣ. ನೀನ್ ನಿಜ ಹೇಳಿ ಸಂಪಾದನೆ ಮಾಡೋದು, ನಾ ಸುಳ್ಳು ಹೇಳಿ ಸಂಪಾದನೆ ಮಾಡೋದು ಹಣಾನೇ. ಹೀಗೆಲ್ಲ ಮಾತಾಡೋಕ್ ನಿಮಗೆ ಮನಸ್ಸಾದ್ರೆ ಹೇಗ್ ಬಂತು ರೀ? ನಿರುದ್ಯೋಗಿಗಳೆಲ್ಲ ನಿಮ್ಮ ಹಾಗೆ ಹಣಕ್ಕೆ ಆಸೆ ಪಟ್ರೆ ನ್ಯಾಯ ಎಲ್ಲಿ ಬದುಕಿರುತ್ತೆ? ಇಲ್ಲಿ ಬಿಡು, ಬದುಕೆ ಮುಖ್ಯ ಆಗಿರುವಾಗ ನ್ಯಾಯ ಬದುಕಿದ್ರಷ್ಟು ಸತ್ತರಷ್ಟು. ಹಾಗಿದ್ಮೇಲೆ ಲಾಯರ್ ಆಗಕ್ಕೆ ನನಗೆ ಯಾಕೆ ಪ್ರೋತ್ಸಾಹ ಕೊಟ್ರಿ? ನನ್ನ ಯಾಕೆ ನ್ಯಾಯವಾದಿಯಾಗಿ ಮಾಡಿದ್ರಿ? ಹಣ ಸಂಪಾದನೆ ಮಾಡೋದಕ್ಕೆ, ಸುಖವಾಗಿ ಬದುಕೋದಕ್ಕೆ. ನೀವ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮನ್ನ ನ್ಯಾಯವಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದು ಕೈ ಹಿಡಿದ ನನ್ನ ಧರ್ಮ. ಹೀಗೆಲ್ಲ ಕೆಟ್ಟ ದಾರಿಯಲ್ಲಿ ಹೋಗಕ್ ನಿಮ್ಗೆ ನಾನು ಬಿಡಲ್ಲ ರೀ. ನಿನ್ನ ನ್ಯಾಯಕ್ಕೆ ನಾನ್ ಸಿಕ್ಕಾಕೊಂಡಾಗ ನಿನ್ಗೆ ಯಾವ ದಾರಿಲಿ ಬೇಕೋ ಆ ದಾರಿಲಿ ನನ್ನನ್ನು ಕರ್ಕೊಂಡು, ನನ್ನ ಅಭ್ಯಂತರ ಇಲ್ಲ. ಆದ್ರೆ ಇವಾಗ ನನಗ್ ನ್ಯಾಯ ಅಂತ ತೋರಿದ ದಾರಿನಲ್ಲೇ ನಾ ಹೋಗೋದು. ನ್ಯಾಯಕ್ಕೆ ಅರ್ಥ ಏನ್ ಗೊತ್ತಾ ಲಕ್ಷ್ಮಿ? ನನ್ನ ದೃಷ್ಟಿಲಿ ಗಂಡ್ಸು ಗಂಡ್ಸಾಗಿ ಬದುಕ್ಬೇಕು, ಅದು ನ್ಯಾಯ. ಹೆಂಡತಿ ಮಕ್ಕಳನ್ನ ಪ್ರೀತಿಯಿಂದ ಸುಖವಾಗಿ ಸಾಕ್ಬೇಕು, ಅದು ನ್ಯಾಯ. ಹುಟ್ಟಿದ ಹಬ್ಬದ ದಿವಸ ಬಿಸ್ಕತ್ ಪ್ಯಾಕೆಟ್ ತಗೊಂಬಂದು ಸ್ವಂತ ಮಗನಿಂದಲೇ ಛೀ ಮಾರಿ ಹಾಕಿಸ್ಕೊಳ್ಳೋದು ಅನ್ಯಾಯ. ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾಗ ಔಷಧಿ ತಗೊಳ್ಳೋಕ್ಕೂ ದುಡ್ಡಿಲ್ಲದೆ ಕಣ್ ಕಂಡವ್ರ ಹತ್ರ ಕೈ ಚಾಚೋದು ಅನ್ಯಾಯ. ಈ ಅನ್ಯಾಯನ ಎದುರಿಸೋದಕ್ಕೆ, ನನ್ನ ನ್ಯಾಯನ ಸಾಧಿಸೋದಕ್ಕೆ ಯಾವುದೇ ದಾರಿಯಾಗಿರಲಿ, ನನ್ನ ದೃಷ್ಟಿಯಲ್ಲಿ ಅದು ನ್ಯಾಯನೇ.